ಹೌದು, ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಗೆ ಎಲ್ಲೆಡೆ ಗೌರವ ಹಾಗೂ ಮಾನ್ಯತೆ ಸಿಗುತ್ತಿದೆ. ಅದರಂತೆ ಸ್ಪರ್ಧಿಗಳಿಗೆ ವಿಶೇಷ ಪ್ರೋತ್ಸಾಹ ಹಾಗೂ ತರಬೇತಿ ಸಿಕ್ಕಿದ್ದಲ್ಲಿ ನಮ್ಮ ದೇಶ ಕ್ರೀಡೆಯಲ್ಲಿ ಮತ್ತಷ್ಟು ಸಾಧನೆ ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಈ ನಿಟ್ಟಿನಲ್ಲಿ ದೇಶದ ವಿವಿಧ ರಾಜ್ಯಗಳಾದ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಇತರೆ ರಾಜ್ಯಗಳಿಂದ ನೂರಾರು ಕ್ರೀಡಾಪಟುಗಳಿಗೆ ಒಂದೇ ವಾರದ ತರಬೇತಿ ನೀಡಲಾಗುತ್ತಿದೆ. ನಮಸ್ಕಾರ, ನಾನು ಮೊಹಮ್ಮದ್ ಇಸ್ಮಾಯಿಲ್, ಇಂಟರ್ನ್ಯಾಷನಲ್ ಕಬಡ್ಡಿ ಕೋಚ್. ಮಾತೃ ಪ್ರತಿಷ್ಠಾನ ಏನು ಬೆಂಗಳೂರಿನವರು ಇವತ್ತೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಇದು ಶ್ಲಾಘನೀಯವಾದದ್ದು. ಯಾಕಂದರೆ ಈ ನಮ್ಮ ತುಮಕೂರು ಕಲ್ಪತರುನಾರು ತುಮಕೂರಲ್ಲಿ ಈ ಕ್ರೀಡಾ ಚಟುವಟಿಕೆಗಳು ಸದಾ ನಡೀತಲೇ ಇದೆ. ಇದರಲ್ಲಿ ಮೊನ್ನೆ ತಾನೇ ಒಂದು ಕ್ರಿಕೆಟ್ ಹಾಗೆ ಮತ್ತು ನಮ್ಮ ಖೋಖೋ ರಾಜ್ಯಮಟ್ಟದ ಸೀನಿಯರ್ ಕ್ಯಾಂಪ್ ಇಲ್ಲಿಂದಲೇ ತರಬೇತಿ ಪಡ್ಕೊಂಡು ಹೋಯಿತು. ಅದನಂತರ 25ನೇ ತಾರೀಕಿಂದ ಈ 25ರಿಂದ 7 ದಿನಗಳ ಕಾಲ ಮಾತೃ ಪ್ರತಿಷ್ಠಾನ ಏನು ಬೆಂಗಳೂರಿನ ನಮ್ಮೆಲ್ಲ ಸಿಬ್ಬಂದಿ ಏನು ಬಂದಿದ್ದಾರೆ ಆ ಮಕ್ಕಳನ್ನು ಇವತ್ತೇನು ಅವರ ಸುಬರ್ದಿಗೆ ತಗೊಂಡು ತುಂಬ ಕೇರ್ಫುಲ್ಲಾಗಿ, ಎಸ್ಪೆಷಲಿ ಕೂಡ ಈ ಮಹಿಳಾ ಸಬಲೀಕರಣದ ಹಿನ್ನೆಲೆಯಲ್ಲಿ ಈ ಮಕ್ಕಳಿಗೆ ಇಷ್ಟೊಂದು ಅವರ ಜೀವನ ಶೈಲಿ, ಜೀವನ ವೃತ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ, ಅವರು ಅಭಿವೃದ್ಧಿ ಆಗಲಿಕ್ಕೆ ಏನು ಅವರು ಶ್ರಮಿಸ್ತಾ ಇದ್ದಾರೆ, ನಿಜವಾಗಲೂ ವಿ ಆರ್ ವೆರಿ ಪ್ರೌಡ್ ಆಫ್ ದಟ್ ಅಸೋಸಿಯೇಷನ್ ಎನ್ ಜಿ ಒ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸುಷ್ಮಾ ಮೇಡಮ್ರವರು, ನವೀನವರು ಬಂದು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕಬಡ್ಡಿ ಸಂಸ್ಥೆ ಮತ್ತು ಜಿಲ್ಲಾ ಕಬಡ್ಡಿ ಸಂಸ್ಥೆ ಹಾಗೂ ನಮ್ಮ ಮಾತೃ ಪ್ರತಿಷ್ಠಾನದ ಒಂದು ಸಹಯೋಗದಲ್ಲಿ ಕ್ಯಾಂಪ್ ಮಾಡಿಕೊಡ್ಬೇಕು ಅಂತ ಅವರು ಕೇಳಿಕೊಂಡಾಗ ನಮ್ಗೆ ತುಂಬ ಖುಷಿಯಾಯಿತು. ಇಲ್ಲಿ ಬಂದಿರತಕ್ಕಂಥ 6 ರಾಜ್ಯದ ಮಕ್ಕಳು, ಏನು ಹೆಣ್ಮಕ್ಳು ಏನಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಯಾಕಂದರೆ ನಮಗೀಗ ಬೇಕಾಗಿರೋದು ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಮಹಿಳಾ ತಂಡ ಬೇಕಾಗಿದೆ. ಅದರಲ್ಲೂ ಕೂಡ ನಮ್ಮ ಗ್ರಾಮೀಣ ಸೊಗಡಿನ ಈ ಕಬಡ್ಡಿಯನ್ನು ನಾವು ಇವತ್ತು ನಮ್ಮ ಹಂತದಿಂದ, ಅಂದರೆ ಏನು ಇವತ್ತು ಕಬಡ್ಡಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಮಹಾರಾಷ್ಟ್ರದ ಅಮರಾವತಿಯ ಏನು ಹನುಮಾನ ವ್ಯಾಯಾಮ ಶಾಲೆ ಇದೆ ಅಲ್ಲಿಂದ ಕೂಡ ಮಕ್ಕಳು ಬಂದಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಯಾಕಂದರೆ ಕಬಡ್ಡಿನ ಕಬಡ್ಡಿ ಉಗಮನೇ ಅಲ್ಲಿಂದ ಬಂದಿರತಕ್ಕಂಥದ್ದು. ಅಂಥ ಮಕ್ಕಳನ್ನು ಈ ಸಂಸ್ಥೆ ಒಂದು ಇಲ್ಲಿ ಕರೆಸಿದೆ. ಮತ್ತು ಇದರ ಜೊತೆಗೆ ಡೆಲ್ಲಿಯಿಂದ, ಆಮೇಲೆ ನಮ್ಮ ತಮಿಳ್ನಾಡಿನಿಂದ, ಚೆನ್ನೈ ಮತ್ತು ಮಧುರೈಯಿಂದ ಕರ್ನಾಟಕದ ಮಕ್ಕಳು, ಮತ್ತು ಅವರೊಂದಿಗೆ ನಮ್ಮ ಜೊತೆಗೆ ಬಂದಿರತಕ್ಕಂಥ ಮತ್ತು ಇನ್ನೂ 2 ರಾಜ್ಯಗಳು ನಮ್ಮ ಜೊತೆಗೆ ಇವೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಕೇಳೋದಿಷ್ಟೇ, ಇಂಥ ಚಟುವಟಿಕೆಗಳಲ್ಲಿ ನಮ್ಮ ಏನು ಅಮೋಘ ಚಾನಲ್ ಸದಾ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದೀರಿ. ಸೊ ಐ ಆಮ್ ವೆರಿ ಥ್ಯಾಂಕ್ಸ್ಫುಲ್ ಟು ಆಲ್ ಅಮೋಘ ಚಾನಲ್. ನೀವೇನು ಬೇರೆಸು, ನಮಗೆ ತುಂಬ ಖುಷಿ ತಂದಿದೆ. ಇಂಥ ವಿಚಾರದಲ್ಲಿ ಇನ್ನೂ 4-5 ದಿನಗಳ ಕಾಲ ನಮ್ಮ ಈ ಒಂದು ಚಾನಲನ್ನು ನೀವು ನಮ್ಮ ಇಡೀ ಸಿಟಿಯ, ಅಂದರೆ ನಮ್ಮ ನಗರದ ತುಮಕೂರಿನ ಸಮಸ್ತ ಎಲ್ಲ ನಾಗರಿಕರು ಜನಗಳಿಗೂ ತೋರಿಸ್ತಾ ಇಂಥ ಮಕ್ಕಳನ್ನು, ಇಲ್ಲಿರ್ತಕ್ಕಂಥ ಮಕ್ಕಳ ಸ್ಟೋರಿ ಆಲ್ರೆಡಿ ಮೇಡಮ್ ಹೇಳಿದ್ದಾರೆ ನಿಮಗೆ. ಇಂಥ ಸಂದರ್ಭದಲ್ಲಿ ಇಂಥ ಮಕ್ಕಳುಗಳ ಜೀವನ ಒಳ್ಳೆಯ ರೂಪಕ್ಕೆ, ಯಾವ್ಯಾವ ಮಕ್ಕಳು ಎಲ್ಲೆಲ್ಲಿ ಯಾವ್ಯಾವ ಹಂತ ಮುಟ್ತಾರೋ ಅಂತ ಹೇಳೋಕ್ಕಾಗಲ್ಲ. ಅಂಥ ಒಂದು ಸಂದರ್ಭನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಎನ್ ಜಿ ಒ ಸಂಸ್ಥೆಗೆ ನಮ್ಮ ಆ್ಯಸ್ ಎ ಕೋಚ್, ಮತ್ತು ನಮ್ಮ ಇಲಾಖೆ ಪರವಾಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪರವಾಗಿ, ಮತ್ತು ಕಬಡ್ಡಿ ಸಂಸ್ಥೆಯ, ಮತ್ತು ಸಮಸ್ತ ತುಮಕೂರು ನಗರದ ಎಲ್ಲ ಕ್ರೀಡಾ ಪೋಷಕರ ಪ್ರೇಕ್ಷಕರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಅಮೋಘದವ್ರಿಗೂ ಕೂಡ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ಧನ್ಯವಾದಗಳು. ಕ್ರೀಡೆಗೆ ಎಷ್ಟೊಂದು ಜನ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತ ಪ್ರಶ್ನೆ ಮಾಡಿಕೊಂಡಾಗ ನಮಗನ್ಸುತ್ತೆ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಪ್ರೋತ್ಸಾಹ ಬೇಕು ಅಂತ. ಆದರೆ ಇರೋದರಲ್ಲೇ ಪ್ರೋತ್ಸಾಹಗೊಂಡು ಆ ಹುಮ್ಮಸ್ಸಿನಿಂದ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಅನೇಕ ವಿದ್ಯಾರ್ಥಿಗಳನ್ನು, ಅನೇಕ ಕ್ರೀಡಾಪಟುಗಳನ್ನು, ಅನೇಕ ಸ್ಪರ್ಧಾಳುಗಳನ್ನು ನಾವು ನೋಡ್ತೀವಿ. ನಿಮ್ಗೆ ಅನ್ನಿಸ್ಬಹುದು ಈ ಬಾರಿ ಒಲಿಂಪಿಕ್ನಲ್ಲಿ ನಾವೆಷ್ಟು ಚಿನ್ನದ ಪದಕವನ್ನು ಪಡೆದಿದ್ದೀವಿ, ಎಷ್ಟರ ಮಟ್ಟಿಗೆ ಸಾರ್ಥಕತೆ ಅನ್ನುವ ಹಾಗೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದಂತಾದರೆ ಭಾರತದಲ್ಲಿ ಮತ್ತಷ್ಟು ಪ್ರೋತ್ಸಾಹ ಬೇಕು. ಆ ನಿಟ್ಟಿನಲ್ಲಿ ಪ್ರೋತ್ಸಾಹಕರು ಕೂಡ ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿರುತ್ತೆ. ಇವತ್ತು ತುಮಕೂರಿನಲ್ಲಿ ಪ್ಯಾರಾ ಅಥ್ಲೀಟ್ಗಳಿಗೆ ಕೋಚ್ ಕೊಡಲಾಗ್ತಾ ಇದೆ, ಅಂದರೆ ಅವ್ರನ್ನ ತರಬೇತಿ ಕೊಡಿಸಲಾಗ್ತಾ ಇದೆ. ನೀವು ನನ್ನ ಹಿಂದೆ ಗಮನಿಸಬಹುದು, ಅನೇಕ ವಿದ್ಯಾರ್ಥಿನಿಯರು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ತರಬೇತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸ್ಫೂರ್ತಿಗೊಂಡು ಬೆಂಗಳೂರಿನ ಮಾತೃ ಸಂಸ್ಥೆ ಸಾಕಷ್ಟು ಮುಂದೆ ಬಂದಿದೆ, ಅಂತಹ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾಳುಗಳಿಗೆ ತರಬೇತಿಯನ್ನು ನೀಡ್ತಾ ಇದೆ. ನಮ್ಮ ಜೊತೆ ಮಾತೃ ಸಂಸ್ಥೆಯ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ಸುಷ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ, ಯಾವೆಲ್ಲ ರೀತಿ ಈ ತರಬೇತಿಯನ್ನು ನೀಡಲಾಗುತ್ತೆ, ಏನೇನು ಆಕಾಂಕ್ಷೆಗಳಿದ್ದಾವೆ ಅನ್ನೋದನ್ನು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್ ಹೇಳಿ, ಈ ಒಂದು ತರಬೇತಿ ಯಾವ ರೀತಿಯಾಗಿ ನಡೀತಾ ಇದೆ, ನಿಮ್ಮ ಮಾತೃ ಸಂಸ್ಥೆಯಿಂದ ಯಾವ ರೀತಿ ಪ್ರಾಜೆಕ್ಟ್ಗಳನ್ನು ಹಾಕ್ಕೊಂಡಿದ್ದೀರಿ ಅಂತ?
ಸೊ ಮೊದಲನಾಗಿ ನಾನು ಮಾತೃ ಪ್ರತಿಷ್ಠಾನ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಾತೃ ಪ್ರತಿಷ್ಠಾನ ಬಂದುಬಿಟ್ಟು 2014 ಪ್ರಾರಂಭಗೊಂಡಿದೆ. ಸೊ ನಮ್ಮ ಮಹೇಶ್ ಅವರು ಅದನ್ನು ಪ್ರಾರಂಭ ಫೌಂಡ್ ಮಾಡಿರೋದು. ಸೊ ಅವರು ಫಸ್ಟ್ ಅವರು ಪರ್ಟಿಕ್ಯುಲರ್ ಆಗಿ ಅವರು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್. ಸೊ ಅವರಿಗೆ ಒಂದು ಕನಸಿತ್ತು, ಒಂದು ಈ ಸ್ಪೋರ್ಟ್ಸ್ನ ಮುಂದೆ ತರಬೇಕು ಅನ್ನೋದೊಂದು ಮನಸ್ಸಿನಲ್ಲಿತ್ತು. ಸೊ ಅವರು ಪ್ಯಾರಾ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಪ್ಯಾರಾ ಮಾತ್ರ ಯಾಕೆ, ಬೇರೆಯವ್ರಿಗೂ ಅಂಡರ್ ಪ್ರಿವಿಲೇಜ್ ಮಕ್ಕಳಿಗೂ ಸಪೋರ್ಟ್ ಸಿಗಲಿ ಅಂತ ಅವರು ನಾರ್ಮಲ್ ಮಕ್ಕಳಿಗೂ ಸ್ಪೋರ್ಟ್ಸ್ ಕಲಿಯೋದಕ್ಕೆ ಅವಕಾಶ ಸಿಗಲಿ ಅಂತ ಒಂದು ಯೋಜನೆಯನ್ನು ಮಾಡಿ ನಾವು ಎಲ್ಲ ಸೇರಿ ಬಂದು ಈ ಪ್ರಾಜೆಕ್ಟ್ ಯಾವ ಥರ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ ಫೈನಲಿ ಈ ರೂರಲ್ ಏರಿಯಾಗಳಿಗೆ, ಫಾರ್ ಎಕ್ಸಾಂಪಲ್ ಇವಾಗ ಸ್ಪೋರ್ಟ್ಸ್ ಸ್ಕೂಲ್ಗಳಿಗೆ ತುಂಬ ಫೆಸಿಲಿಟೀಸ್ ಇರಲ್ಲ, ನಾರ್ಮಲಿ ಗ್ರೌಂಡ್ಸ್ ಇರಲ್ಲ, ಇನ್ಫ್ರಾ ಇರಲ್ಲ, ಇಲ್ಲ ಎಕ್ವಿಪ್ಮೆಂಟ್ಸ್ ಇರಲ್ಲ. ಸೊ ಈ ಥರ ವಿಷಯದಲ್ಲಿ ತುಂಬ ಕಮ್ಮಿ ಇದೆ. ಅವ್ರು ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ, ತುಂಬ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ ಸ್ಪೋರ್ಟ್ಸ್ ಸ್ಕೂಲಲ್ಲಿ, ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ, ಬಟ್ ಯಾರೂ ಐಡೆಂಟಿಫೈ ಮಾಡಲ್ಲ. ಸೊ ಅದಕ್ಕೆ ನಾವು ಇದರಿಂದ ಮಕ್ಕಳನ್ನ ಮೇಲೆ ತರುವ ಅಂತ ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮಗೆ ಇವಾಗ ಮಾತೃ ಪ್ರತಿಷ್ಠಾನಕ್ಕೆ HCL ಫೌಂಡೇಶನ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವರಿಂದ ನಾವು ಮೆತ್ತಗೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿಬಿಟ್ಟು 14 ಸ್ಕೂಲ್ ಕವರ್ ಮಾಡಿದ್ವಿ ಆನೇಕಲ್ ಶಾಲೆ ಆನೇಕಲ್ ತಾಲೂಕಿನಲ್ಲಿ. ಸೊ ಅವರಿಗೆ ಸ್ಪೋರ್ಟ್ಸ್ ಟ್ರೈನಿಂಗ್ ಮತ್ತು ಎಕ್ವಿಪ್ಮೆಂಟ್ಸ್ ಇಲ್ಲ ಇನ್ಫ್ರಾದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಇನ್ನೂ ಸಪೋರ್ಟ್ ಮಾಡ್ತಾನೆ ಇದ್ದೀವಿ. ಸೊ ಇನ್ನು ಮುಂದೆನೂ ಮಾಡ್ತೀವಿ. ಸೊ ಇದಾದಮೇಲೆ ಇವಾಗ ನಾವು ಡಿಫ್ರೆಂಟ್, ಇವಾಗ ನಮ್ಮ ಜೊತೆ ಮಕ್ಕಳಿದ್ದಾರೆ, ಇವರು ಬಂದು ಡಿಫ್ರೆಂಟ್ ಸ್ಟೇಟಿಂದ ಬಂದಿದ್ದಾರೆ. ಸೊ ನಮ್ಮ ಜೊತೆ ಇವಾಗ ಪುಣೆಯಿಂದ ಇದ್ದಾರೆ, ಮಧುರೆಯಿಂದ ಇದ್ದಾರೆ, ಚೆನ್ನೈಯಿಂದ ಇದ್ದಾರೆ. ಈ ಮಕ್ಕಳು ಕೂಡ ತುಂಬ ಬಡ ಮಕ್ಕಳು, ಅಂಡರ್ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಸೊ ಇವರನ್ನು ನಾವು ಒಂದು 7 ಡೇಸ್ ಆಫ್ ವಿಂಟರ್ ಕ್ಯಾಂಪ್ ಮಾಡಬೇಕು ಅಂತ ನಾವು ಇಲ್ಲಿಗೆ ಒಂದು 25th to 2nd ಒಂದು ವಿಂಟರ್ ಕ್ಯಾಂಪ್ ಮಾಡಬೇಕು. ಮಕ್ಕಳಿಗೆಲ್ಲ ಬಂದು ಇಲ್ಲಿ ಕರ್ಕೊಬಂದು ಒಂದು ಎಕ್ಸ್ಪೋಜರ್ ಯಾವ ರೀತಿ ಪ್ರಾಕ್ಟೀಸ್, ಒಂದು ಒಳ್ಳೆ ಕೋಚಿಂದ. ಸೊ ಇಸ್ಮಾಯಿಲ್ ಸರ್ ಇದ್ದಾರೆ ನಮ್ಮ ಜೊತೆ ಇವತ್ತು, ಒಳ್ಳೆ ಕೋಚಿಂದ ಯಾವ ಥರ ನಾವು ಅವರಿಗೆ ಏನು ಟ್ರೈನಿಂಗ್ ಕೊಡ್ಬೋದು ಅಂತ ತೋರ್ಸಕ್ಕೆ ಕರ್ಕೊಬಂದಿದ್ದೀವಿ. ಸೊ ಅವರಲ್ಲಿ ಟ್ರೈನಿಂಗ್ ಮುಗಿಸಿ ಸೆಕೆಂಡಿಗೆ ಹೋಗ್ತಾರೆ. ಸೊ ಅಲ್ಲಿವರೆಗೂ ನಮ್ಮ ಕೈಯಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅಷ್ಟು ಬೆನಿಫಿಟ್ ನಾವು ಕೊಡ್ತೀವಿ. ಇನ್ನು ಮುಂದೆನೂ ಮಾಡ್ತಾ ಇರ್ತೀವಿ. ಆ್ಯಂಡ್ ಮೋರ್ ಓವರ್ ನಾರ್ಮಲಿ ಈವ್ನಿಂಗ್ ಪ್ರಾಜೆಕ್ಟ್ಸ್, ಈವ್ನಿಂಗ್ ಸೆಷನ್ಸು ನಡೀತಾ ಇದೆ ಸ್ಕೂಲ್ಸ್ಗಳಲ್ಲಿ, ಈವ್ನಿಂಗ್ ಟ್ರೈನಿಂಗ್ಸು ನಡೀತಾ ಇದೆ. ಸೊ ಇವಾಗಿನವರೆಗೂ ಸದ್ಯಕ್ಕೆ ಇಷ್ಟು ನಾವು ಮಾಡ್ತಿದ್ದೀವಿ ನಮ್ಮ ಕೈಯಿಂದ. ಏನು ನಿರೀಕ್ಷೆ ಇದೆ, ಯಾಕೆಂದರೆ ಇಂಥ ಮಕ್ಕಳಿಗೆ ಬೆಳೆಸಬೇಕು ಅಂತಂದರೆ ಯಾರಾದರೂ ಸ್ಪಾನ್ಸರ್ಸ್ಗಳು ಕೂಡ ಬೇಕಾಗುತ್ತೆ, ಅಂದರೆ ಕ್ರೀಡಾ ಆಯೋಜಕರು ಉತ್ತೇಜಕರು ಕೂಡ ಬೇಕಾಗುತ್ತೆ. ಏನು ನಿರೀಕ್ಷೆ ಇದ್ರೆ ಮಾತೃ ಪ್ರತಿಷ್ಠಾನದಿಂದ? ಖಂಡಿತ, ವಿತೌಟ್ ಅ ಸಪೋರ್ಟ್ ಇದು ಆಗಲ್ಲ. ಇವಾಗ ನನಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು HCL ಫೌಂಡೇಶನ್. ಅವರಿಂದ ನಮಗೊಂದು ದೊಡ್ಡ ಪ್ರಾಜೆಕ್ಟ್ ಅಂದರೆ ಒಂದು ಮಕ್ಕಳಿಗೆ ಒಂದು ಮಕ್ಕಳನ್ನ ಮೇಲೆ ತರುವಂಥ ಒಂದು ಏನು ಹೇಳೋದು, ವರ್ಡ್ ಇಲ್ಲ ಆ್ಯಕ್ಚುಲಿ. ಸೊ ದೇರ್ ಲಾಟ್ ಆಫ್ ಸ್ಟೂಡೆಂಟ್ಸ್ ವಿಚ್ ಇಸ್ ಬೆನಿಫಿಟಿಂಗ್ ಫ್ರಮ್ ದಿಸ್. ಆ್ಯಂಡ್ ಮೋರ್ ಓವರ್ ಇವಾಗ ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಇದೊಂದೇ ಕ್ಯಾಂಪ್ ಅಲ್ಲ, ಇವಾಗ ಒಂದು ಸೂಪರ್ ಡಿವಿಷನ್ ಲೀಗು ಸಹ ನಡೀತಿದೆ, ಮಾತೃ ಪ್ರತಿಷ್ಠಾನ ಫುಟ್ಬಾಲ್ ಲೀಗ್ ನಡೀತಿದೆ. ನಮ್ಮ ಮಕ್ಕಳು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಅದರಲ್ಲೂ ಡಿಫ್ರೆಂಟ್ ಪಾರ್ಟ್ಸ್ ಸ್ಟೇಟಿಂದನೂ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಒನ್ ಆಫ್ ದ ಟಾಪ್ ಲೀಗ್ ಆಫ್ ಕರ್ನಾಟಕ. ಸೊ ಫುಟ್ಬಾಲ್ ಸ್ಟೇಡಿಯಮಲ್ಲಿ ಇವಾಗಲೂ ಮ್ಯಾಚ್ ನಡೀತಿದೆ. ನೆನ್ನೆ ಕೂಡ ಮ್ಯಾಚ್ ಇತ್ತು, ಮ್ಯಾಚಲ್ಲಿ ಗೆದ್ವಿ. ಸೊ ಇವಾಗ ನಮಗೆ HCLಯಿಂದ ತುಂಬಾ ಹೆಲ್ಪ್ ಆಗಿದೆ. ಇದೇ ಥರ ಮುಂದೆ ಯಾರಾದರೂ ನಮಗೆ ಈ ಥರ ಹೆಲ್ಪ್ ಮಾಡಿ ಈ ಥರ ಮಕ್ಕಳಿಗೆ ನಾವು ಸಪೋರ್ಟ್ ಕೊಟ್ಟರೆ ಖಂಡಿತ ಅವರು ಎಷ್ಟೋ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದ್ದಾರೆ, ಯಾರಿಗೂ ಗೊತ್ತಾಗಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಯಾರಿಗೂ ಗೊತ್ತಾಗಲ್ಲ ಈ ಥರ ಫೆಸಿಲಿಟಿ ಇರಲ್ಲ ಕೊಟ್ಟು ಅವ್ರನ್ನ ಮೇಲೆ ತರೋದು, ಇಲ್ಲ ಅಟ್ಲೀಸ್ಟ್ ಅವರು ಒಂದು ನ್ಯಾಷನಲ್ಸ್ ಆಡಿನೋ ಏನಾದರೂ ಒಂದು ಅವ್ರಿಗೆ ಅಚೀವ್ ಮಾಡಬೇಕು ಅಂತ ನಮಗೆ ತುಂಬ ಆಸೆ ಇದೆ. ಸೊ ನಮಗೆ ಸಪೋರ್ಟ್ ಸಿಕ್ಕಷ್ಟು ಒಳ್ಳೆಯದು. ಸೊ ಎಕ್ಸ್ಪೆಕ್ಟ್ ಮಾಡ್ತೀನಿ ಇನ್ನೂ ಸಪೋರ್ಟ್ ಸಿಗಲಿ ಅಂತ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದಕ್ಕೆ ಮೀರಿ ನಿಮಗೆ ಸಪೋರ್ಟ್ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವೀಕ್ಷಕರೇ, ಕ್ರೀಡೆಗಳಿಗೆ, ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮ ದೇಶದಲ್ಲಿ ಯಾವುದೇ ಕೊರತೆ ಇಲ್ಲ. ಸೊ ಇಡೀ ವಿಶ್ವಕ್ಕೆ ಕ್ರೀಡೆಯನ್ನು ಹೇಳಿಕೊಟ್ಟಂಥವ್ರು ನಾವು, ಹಾಕಿ ಕ್ರೀಡೆಯನ್ನು. ಸೊ ಹಾಗಾಗಿ ಇತರ ಕ್ರೀಡೆಗಳಿಗೆ, ಕಬಡ್ಡಿ ಇದು ದೇಸಿ ಕ್ರೀಡೆ, ಈ ಥರ ಅನೇಕ ಕ್ರೀಡೆಗಳು ಕೂಡ ನಮ್ಮ ದೇಶದಲ್ಲಿ ಸೊರಗಿ ಹೋಗಬಾರ್ದು. ಆ ನಿಟ್ಟಿನಲ್ಲಿ ಕ್ರೀಡಾ ಆಯೋಜಕರು, ಕ್ರೀಡಾ ಪ್ರೋತ್ಸಾಹಕರು ಕೂಡ ಬೇಕು ಅನ್ನುವಂಥದ್ದು, ಮತ್ತು ಇಂತಹ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂಥ ಕೆಲಸ ಎಲ್ಲರಿಂದ ಆಗಬೇಕು ಅಂತ ಹೇಳಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಗುರುಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಒಟ್ಟಾರೆ ಸಾಧನೆಗೆ ಯಾವುದೇ ಅಡ್ಡಿಯಾಗಬಾರದು, ಜೊತೆಗೆ ಪ್ರೋತ್ಸಾಹಿಸುವ ಮನಸ್ಸುಗಳು ಮುಂದಾದಲ್ಲಿ ಭಾರತ ವಿಶ್ವಮಟ್ಟದಲ್ಲಿ ಮತ್ತಷ್ಟು ಮಿಂಚಬಲ್ಲ ಎಲ್ಲ ಅವಕಾಶಗಳಿಗೆ ಎಂದರೆ ಖಂಡಿತ ತಪ್ಪಾಗಲಾರದು.
ವಿಡಿಯೋ ಜರ್ನಲಿಸ್ಟ್ ಅಂಜನ್ ಕುಮಾರ್ ಜೊತೆ ಗುರುಪ್ರಸಾದ್, ಎಕ್ಸಿಕ್ಯೂಟಿವ್ ಎಡಿಟರ್ ಅಮೌಕ್ ಟಿವಿ ತುಮಕೂರು.